ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಮಗನ ಬರ್ತ್ಡೇ, ಹಾಗಾಗಿ ಸೆಲೆಬ್ರೇಷನ್ ಮಾಡತ್ತಿದ್ವಿ. ಲಾಕ್ಡೌನ್ ಇರೋದ್ರಿಂದ ಯಾರನ್ನೂ ಕರೆದಿಲ್ಲ, ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಹಾಗೆ ನೋಡ್ರಿ, ಇವಂಗೆ ನಾನು ಕೂತ್ಕೊಳ್ಳೋಕ್ಕೆಲ್ಲ ಪೋಸ್ ಹೇಳ್ಕೊಡತ್ತಿದ್ವಿ. ಒಂದೆರಡು ಫೋಟೋ ತೆಗೆದು ಆಮೇಲೆ ಕೇಕೆಲ್ಲ ಕಟ್ ಮಾಡಿದ್ರೆ ಆಯ್ತಂತ ಹೇಳಿ ಫೋಟೋಸ್ ತೆಗೆಯತ್ತಿದ್ವಿ. ಅವ್ನ ಫಸ್ಟ್ ಬರ್ಡೇಯಿಂದ ಇಲ್ಲಿವರೆಗೂ ನಾವು ಗ್ರ್ಯಾಂಡಾಗಿ ಮಾಡೇ ಇಲ್ಲ. ನಾವು ಮಾಡಬೇಕನ್ನೋ ಅಷ್ಟೊತ್ತಿಗೆ ಒಂದು ವರ್ಷ ಮನೆ ಕಟ್ಟತ್ತಿದ್ವಿ. ಹಂಗೆ ಶಿಫ್ಟಿಂಗು ಪ್ರತಿ ವರ್ಷ ಏನಾದರೂ ಇದ್ದೇ ಇರ್ತಿತ್ತು. ಲಾಸ್ಟ್ ವರ್ಷ ಮಾಡಬೇಕಂದ್ರೆ ಕೊರೋನಾ ಇತ್ತು, ಈ ವರ್ಷನೂ ಹಂಗಾಯಿತು. ಸೊ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡತ್ತೇವಿ. ಆದರೆ ಅವನಿಗೆ ಎಲ್ಲರೂ ಫ್ರೆಂಡ್ಸ್ನೆಲ್ಲ ಕರೆದು ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಭಾಳ ಆಸೆ ಇತ್ತು. ಬರ್ರಿ, ಈಗ ಸಿಂಪಲ್ಲಾದ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಒಂದು ಫೋಟೋ ತೆಗಿಯೋಣ ಅಂತ ಬೇಗ ಬೇಗ ನಾನು ಅರ್ಜೆಂಟ್ ಮಾಡಿ ಎದ್ದು ಹೋಗಿದ್ದು. ನೋಡ್ರಿ, ಅರ್ಜೆಂಟ್ ಅರ್ಜೆಂಟ್ ಮಾಡಿ ಎದ್ದು ಹೋದ್ನಿ, ಬಟ್ ಫೋಟೋ ತೆಗೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ನಮ್ಮ ಮನೆಯ ಇವತ್ತಿನ ಸ್ಮಾಲ್ ಬರ್ತ್ಡೇ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ವೀಡಿಯೋ ಮಾಡೋಕ್ಕಿಟ್ಟಿದ್ವಿ, ಬಟ್ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅದು ವೀಡಿಯೋ ಆದಮೇಲೆ ಅನ್ನಿಸ್ತು ಇದನ್ನು
ಹಾಕ್ಬೋದಲ್ಲ, ಒಂದು ಸ್ಮಾಲ್ ವ್ಲಾಗ್ ಆಗುತ್ತೆ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತು ಅಂತೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬೈ ಬೈ.